ಕಾಂತಾರ ಸಿನಿಮಾದ ಬಗ್ಗೆ ನಟ ಚೇತನ್ ಟ್ವೀಟ್ ಮಾಡುವುದರ ಜೊತೆಗೆ ಇಲ್ಲಿನ ದೈವಾರಾಧನೆ ಹಿಂದುತ್ವ ಅಲ್ಲ ಹಿಂದೂ ಸಂಸ್ಕೃತಿ ಅಲ್ಲ ಅನ್ನುವಂಥದ್ದನ್ನು ಹೇಳ್ಕೊಂಡಿದರೆ ಹೀಗಾಗಿ ಸಾಕಷ್ಟು ಚರ್ಚೆ ಈಗ ಆರಂಭಗೊಂಡಿದೆ ಹಾಗಾಗಿ ಅದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ತುಳು ವಿಮರ್ಶಕ ನಟ ನಿರ್ಮಾಪಕರಾಗಿರುವಂಥ ತಮ್ಮಣ್ಣ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಸರಿ ಚೇತನ್ರವರ ಈ ಒಂದು ಹೇಳಿಕೆ ಏನು ಅನಿಸುತ್ತೆ ನಿಮಗೆ ನೋಡಿ ಇದೊಂದು ಸನಾತನ ಹಿಂದೂ ಧರ್ಮ ಅಂತ ಹೇಳಿದರೆ ಈಗ ದ್ರಾವಿಡ ಮೂಲಕ್ಕೆ ಅಲ್ಲ ಬೇರೆ ಬೇರೆಕ್ಕೆ ಅದರದೇ ಆದಂಥ ಒಂದು ರೀತಿ ಇದು ಒಂದು ಪ್ರಾಕೃತಿಕವಾದಂಥ ಒಂದು ಸನಾತನ ಧರ್ಮ ಧರ್ಮ ಇದು ಪ್ರತಿಯೊಬ್ಬರಿಗೂ ವ್ಯಕ್ತಿ ವ್ಯಕ್ತಿಗೂ ಒಂದು ಸಂಸ್ಕಾರ ನೀಡುವಂಥ ಜೀವನ ಕಲೆ ಇದು ಇದಕ್ಕೊಂದು ಈಗ ಇಲ್ಲಿ ಈ ಒಬ್ಬ ಸನ್ ಸನಾತನ ಧರ್ಮ ಅಂದರೆ ಏನು ಪ್ರೀ ಪ್ರೀತಿಸಬೇಕು ಈ ಪ್ರಕೃತಿಯನ್ನು ಪ್ರೀತಿಸಬೇಕು ಇದಕ್ಕೊಂದು ಇದರದೇ ಆದಂಥ ಒಂದು ಬೇರೆ ಬೇರೆ ಧರ್ಮದಲ್ಲಿರುವಾಗಂಥ ಒಂದು ಮಾನದಂಡಗಳಂತೇನಿಲ್ಲ ಇದು ಇಲ್ಲಿಯ ಒಂದು ಜನಜೀವನದ ಶೈಲಿ ಇಲ್ಲಿ ಬದುಕುವಾಗ ಬದುಕಬೇಕು ಮತ್ತು ಇದೆಲ್ಲ ಹಿಂದೂ ಧರ್ಮದ ಆ ಸನಾತನ ಹಿಂದೂ ಧರ್ಮದ ಒಳಗೆ ಬರುವಂಥದ್ದೇ ಎಲ್ಲವು ಅದು ಯಾವಾಗ ಶುರುವಾಗಿದೆ ಅಲ್ಲ ಹಳೆಯ ಕಾಳ ಇತ್ತ ಇಲ್ಲ ಅಂತ ನನಗೆ ನಾನು ಜೀವಿತಾವಧಿಯಲ್ಲಿ ನನಗೆ ದೇವರ ನನಗೆ ಎಲ್ಲಿಯ ತಿಳುವಳಿಕೆ ಬರ್ತದೆ ಅಲ್ಲಿ ನಾನು ಬರುವಾಗ ಇಲ್ಲೊಂದು ಸನಾತನ ಹಿಂದೂ ಧರ್ಮ ಅಂತ ಇದೆ ಅಂತೆ ಅದನ್ನು ಒಪ್ಪಲೇಬೇಕಾಗ್ತದೆ ಆ ರೀತಿಯಾಗಿ ನಡ್ಕೊಳ್ಳೇಬೇಕಾಗ್ತದೆ ನಮ್ಮ ಹಿರಿಯರು ಇದ್ದರ ಅವರು ಇದ್ದಾರೆ ಆಗಿರುವಾಗ ಸನಾತನ ಹಿಂದೂ ಧರ್ಮ ಎಂಬುದು ಇದು ಕಟು ಸತ್ಯ ಇದರಲ್ಲಿ ಏನು ಅದು ಆಚೆ ಇತ್ತು ಈಚೆ ಇತ್ತು ಎಂಬ ಪ್ರಶ್ನೆ ಇಲ್ಲ ಇನ್ನೊಂದು ಇದರ ವಿಂಗಡಣೆ ಈಗ ಅಗತ್ಯ ಉಂಟ ದೈವಾರಾಧನೆಯನ್ನು ಈ ಚರ್ಚೆಗಳನ್ನು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ದೈವಾರಾಧನೆಯನ್ನು ಆರಾಧಿಸುವ ದೈರಾ ದೈವಾರಾಧಕರಿಂದ ಆಗಬೇಕೇ ವಿನ ನಾನು ಅನಗತ್ಯವಾಗಿ ಎಲ್ಲೋ ಕೂತು ಇದನ್ನು ಚರ್ಚಿಸುವುದು ಇದರ ಬಗ್ಗೆ ಮಾತಾಡೋದು ಇದು ಸಂಬಂಧಪಟ್ಟದ್ದ ಪಟ್ಟದ್ದ ಪಡದ್ದ ಎಂಬುದು ಅವಶ್ಯಕತೆ ಇಲ್ಲ ದೇವಾರಾಧನೆ ಎಂಬುದೊಂದು ಆರಾಧನೆಯ ವಸ್ತು ಅದು ಅದು ಚರ್ಚೆಯ ವಸ್ತಲ್ಲ ಅಧ್ಯಯನದ ವಸ್ತು ಅಲ್ಲ ನೀವು ಯಾವುದೇ ಅಧ್ಯಯನಕ್ಕೂ ಆ ಚರ್ಚೆಗೆ ಹೋಗೋ ಕೈ ಮುಗಿಯುವ ವಸ್ತು ಇದು ಈಗ ಎಲ್ಲವೂ ಏನಾಗಿದೆ ಅಂತ ಹೇಳಿದರೆ ಅದನ್ನೆಲ್ಲ ಅಧ್ಯಯನ ಮಾಡೋದು ಚರ್ಚೆಗೆ ಮಾಡೋದು ಇದು ಚರ್ಚೆಯ ವಸ್ತಲ್ಲ ಜನರಿಗೆ ಸಾಮಾಜಿಕ ನ್ಯಾಯ ಕೊಡುವಂಥ ಒಂದು ಆರಾಧನಾ ಪದ್ಧತಿ ಇದು ದೈವಾರಾಧನೆ ಎಂದರೆ ಅದೊಂದು ಧಾರ್ಮಿಕ ಗುಲಾಮಿತನ ಅಲ್ಲ ಅದರಲ್ಲಿ ಧರ್ಮ ಇದೆ ಅನ್ನ ಇದೆ ಆಚರಣೆ ಇದೆ ವಿಚಾರ ಇದೆ ನಡೆ ನುಡಿ ವೇಷಭೂಷಣ ಸಂಸ್ಕಾರ ಅರಿವು ಸ್ವಾವಲಂಬಿ ಎಲ್ಲವೂ ಈ ದೈವಾರಾಧನೆ ಇದೆ ಇದೆ ಅನೇಕರಿಗೆ ಈಗ ದೈವಾರಾಧನೆ ಅಂದರೆ ಬರೀ ಶರೀರದಲ್ಲಿ ಬರೋದು ಅದಕ್ಕೆ ವೇಷಭೂಷಣವಾಗಿ ಕುಣಿಯುವುದು ಆರ್ಭಟಗಳು ಇದೆಲ್ಲವೂ ದೈವಾರಾಧನೆ ಅಂತ ತಿಳ್ಕೊಂಡಿದ್ದಾರೆ ದೈವಾರಾಧನೆ ಎಂಬುದನ್ನು ಆಗಬೇಕಾದರೆ ಅದರ ಆಚೆ ತುಂಬ ಕೆಲಸಗಳಿದೆ ದೈವಾರಾಧನೆ ಎಂದರೆ ಅದಕ್ಕೆ ಸಂಬಂಧಿಸಿದ ಮನೆಗಳಿದೆ ಈಗ ಗುತ್ತಿನ ಮನೆಗಳಂತ ಹೇಳಿದರೆ ಅದು ಏನದು ಅದು ಪಾಲೆಗಾರಿಕೆಯ ಸಂಕೇತ ಅಲ್ಲ ಅದು ದೈವಗಳು ಈ ನಾಡಿನಲ್ಲಿ ಯಾವ ಕಾಲಕ್ಕೆ ಇಲ್ಲಿ ಬಂದಾಗ ಯಾವ ಮನೆಯಲ್ಲಿ ಧರ್ಮ ಇತ್ತು ಯಾವ ವ್ಯಕ್ತಿಗಳು ಧರ್ಮದಿಂದ ನಡೀತಿದ್ರು ಆ ಮನೆಯನ್ನು ಅವರು ಗುರುತಿಸಿ ದೈವಗಳು ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ವೇಷಪಲ್ಲಟದ ಮಾನವನ ರೂಪದಲ್ಲಿಯೋ ಪ್ರಾಣಿಗಳ ರೂಪದಲ್ಲಿ ಬೇರೆ ಬಂದಾಗ ಅದನ್ನು ಸರಿಯಾಗಿ ನೋಡಿ ಪಾಲಿಸಿದ ವ್ಯಕ್ತಿಗಳಲ್ಲಿ ಈ ಮನೆಯಲ್ಲಿ ಧರ್ಮ ಇದೆ ಅಂತೇಳಿ ಆ ಮನೆಯನ್ನು ಗುರುತಿಸಿದ್ದು ಅಂತ ಅನೇಕ ಮನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇದೆ ಆ ಮನೆಗೆ ಸಂಬಂಧಪಟ್ಟು ಒಂದಷ್ಟು ಗದ್ದೆಗಳು ಕಂಬಲ ಗದ್ದೆಗಳಿದೆ ಪರಿವಾರ ದೈವಗಳಿರ್ತದೆ ಮತ್ತು ಬೇರೆ ಬೇರೆ ಹನ್ನೆರಡು ಸಂಕ್ರಮಣ ಒಂಬತ್ತು ನೈ ಈ ನವರಾತ್ರಿ ಬೇರೆ ಬೇರೆ ಹಬ್ಬಗಳು ಏನೇನು ನಡಿಬೇಕು ಇದೆಲ್ಲವೂ ನಡೆದಾದ ನಂತರ ನಿಯಮಬದ್ಧವಾಗಿ ಕ್ರಮಬದ್ಧವಾಗಿ ಸಂಸ್ ಅದಕ್ಕೆ ಪೂಕರೆ ಹಾಕೋದು ಭಾರೆ ಹಾಕೋದು ಎಲ್ಲ ಆದ ಆಗ ಮಾತ್ರ ದೈವಾರಾಧನೆತೆ ಪೂರ್ಣತೆ ಈಗ ಅನೇಕರಿಗೆ ದೈವಾರಾಧನೆ ಅಂದರೆ ಒಂದು ದೊಡ್ಡ ದೈವ ಕುಣಿತದೆ ಜಾತ್ರೆ ಅದು ಇದು ಅಂತೇಳಿ ಅದು ಆ ನೇಮ ಜಾತ್ರೆಗಳಿಗೆ ಸೀಮಿತ ಅಲ್ಲ ದೇವಾರಾಧನೆಯನ್ನು ಮತ್ತಷ್ಟು ಒಲವಕ್ಕಾಗ ಮತ್ತಷ್ಟು ಹೋದಾಗ ನಮಗೆ ಬೇರೆ ಬೇರೆ ವಿಚಾರಗಳು ಸಿಗ್ತದೆ ಇದೆಲ್ಲವೂ ಇಡೀ ವರ್ಷದಲ್ಲಿ ಪೂರ್ಣತೆಯಾದಾಗ ದೇವಾರಾಧನೆ ಮತ್ತು ಇನ್ನೊಂದು ದೈವ ಯಾವತ್ತು ನಿಮಗೆ ದೇವರಾಗೆ ನಿಮಗೆ ದೀರ್ಘಾಯುಷಿಯಾಗಿ ನೀನು ಸುಖಿನೊಬ್ಬ ಈಗೆಲ್ಲ ಕೊಡೋದು ದೈವ ಕೊಡೋದು ನಿಮಗೆ ಬರೀ ಹನ್ನೊಂದು ತಿಂಗಳ ತಿಂಗಳ ಇದು ಈ ಕಾಲದಿಂದ ಮೇಲ್ಕಾಲದವರೆಗೆ ಮಾತ್ರ ನಿನ್ನನ್ನು ರಕ್ಷಿಸುತ್ತೇನೆ ಅಂದರೆ ಮತ್ತೆ ನೀನು ಇಲ್ಲಿ ಬಾ ನೀನು ಅಮೇರಿಕಾದಲ್ಲಿರೋ ಆಫ್ರಿಕಾದಲ್ಲೂ ಇಂಗ್ಲೆಂಡದಲ್ಲಿರೋ ನಿನಗೂ ಇರಕ್ಕೆ ಅದಕ್ಕೆ ನಿಯಮ ಅಂತೇಳಿದೆ ನಿಯಮದ ರಿನುವೇಶನ್ ಅದು ಇದು ಒಂದು ಕಠಿಣ ಕಟ್ಟುಪಾಡಿನ ಜೊತೆ ಬದುಕುವ ನಿಯಮ ಇದು ಇದು ಇಲ್ಲಿನ ಜನ ಜನಜೀವನದೊಟ್ಟಿಗೆ ಇಲ್ಲಿನ ಮಣ್ಣಿನೊಟ್ಟಿಗೆ ಬೆಸೆತಾ ಇದೆ ಅದಕ್ಕೆ ತಾಯಿ ಮತ್ತು ಮಗುವಿನ ಒಕ್ಕಳ ಸಂಬಂಧ ಇಲ್ಲಿನ ಮಗುವಿಗಿರುವಂಥ ಕ್ರಮ ಇದು ದ್ರಾವಿಡ ಮೂಲ ಪರಂಪರೆಯ ದೇವಾರಾಧನೆಯಾದರೂ ಇದು ಜ ಇದು ದಿ ಒಂದು ಸನಾತನ ಹಿಂದೂ ಧರ್ಮದ ಅಡಿಯಲ್ಲಿ ಬರುತ್ತದೆ ಯಾಕಂತ ಇಲ್ಲಿಯೂ ಪ್ರಾದೇಶಿಕವಾಗಿ ಬೇರೆ ಬೇರೆ ಗ್ರಾಮಗಳಿಗೆ ಬೇರೆ ಬೇರೆ ದೈವಗಳು ಬೇರೆ ಬೇರೆ ಕಟ್ಟುಪಾಡುಗಳು ಬೇರೆ ಬೇರೆ ನಿಯಮಗಳು ಬೇರೆ ಬೇರೆ ಆಹಾರ ಪದ್ಧತಿಗಳು ಆರಾಧನಾ ಶೈಲಿಗಳು ದೇವಾರಾಧನೆಯಲ್ಲಿ ಅದೇ ರೀತಿ ಇಡೀ ಭಾರತದಾದ್ಯಂತ ನೀವು ಎಲ್ಲ ಕಡೆಯೂ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಆಚರಣಾ ಪದ್ಧತಿಗಳಿವೆ ಹಾಗಾಗಿ ನಿಮಗೆ ಇದು ಒಂದೇ ಕಡೆ ಒಂದೇ ಇದು ವ್ಯವಸ್ಥೆ ಅಡಿಯಲ್ಲಿ ಬರುವುದಿಲ್ಲ ಇದರ ಎಲ್ಲದರ ಮೇಲ್ಭಾಗದಲ್ಲಿ ಕಾಣುವಂಥದ್ದು ಸನಾತನ ಹಿಂದೂ ಧರ್ಮ ಅದು ಬೇಕು ಮತ್ತೆ ದೈವಾರಾಧನೆ ನೋಡಿ ತುಳುನಾಡಿನಲ್ಲಿ ಈಗ ದೈವ ಇದ್ದರು ದೈವಾರಾಧನೆ ಆದರು ಇಲ್ಲಿಯ ದೈವಗಳ ಸಂಬಂಧಗಳು ದಕ್ಷಿಣದ ಕೇರಳದ ರಾಮೇಶ್ವರಕ್ಕೆ ಸಂಬಂಧ ಇದೆ ತಮಿಳುನಾಡಿನ ಕಾಂಚಿಗೆ ಸಂಬಂಧ ಇದೆ ಆಂಧ್ರದ ತಿರುಪತಿಗೆ ಸಂಬಂಧ ಇದೆ ಉತ್ತರದ ಗಂಗಾ ನದಿ ಬದ್ರೀನಾಥ್ ಕಾಶಿ ಇದೆಲ್ಲವೂ ಸಂಬಂಧ ಇದೆ ಇವತ್ತಿಗೂ ನೀವು ಸಂಧಿ ಪಾರದಾನಗಳಲ್ಲಿ ನೀವು ಸ್ಪಷ್ಟವಾಗಿ ಇದನ್ನು ಗಮನಿಸಬಹುದು ಇವತ್ತು ಇದೆಲ್ಲವೂ ಬರ್ತಾ ಆಗಿನ ಘಟ್ಟ ಬೂಗಿನಘಟ್ಟ ಕಂಚಿ ಗಡಿಘಟ್ಟ ಅಡಿಗಂಚಿ ಮೇಲ್ಗಂಚಿ ಅದೆಲ್ಲವೂ ನಿಮಗೆ ಕ್ಯಾ ಕೇದಾರನಾಥದ ಅಲ್ಲಿಯ ಪರ್ವತಗಳ ಹೆಸರು ಬಡಕಾಯಿ ಕೇಪಾಡಿ ಗಂಗೆ ಅಂತ ಬರ್ತದೆ ಅದು ನಿಮಗೆ ನಿಮಗೆ ಗಂಗಾ ನದಿ ಪಾಪ ಪುಣ್ಯ ಪಾಪ ಇರುಗಿರಿ ಪಾಪಿತ್ತನ ಮಾನ್ಯಗಿರಿ ಗೋಲಿತ್ತನ ಬಡಕಾಯಿ ಕೇಪಾಡಿ ಗಂಗೆ ಪುಣ್ಯದ ನೀರು ಅಂದರೆ ಗಂಗಾ ನದಿಯಲ್ಲಿ ಹೋದರೆ ಪುಣ್ಯನಿಗೆ ಪುಣ್ಯ ಸಿಗ್ತದೆ ಅಂತೇಳಿ ದೇವಾರಾಧನೆಯಲ್ಲಿದೆ ಇದೆಲ್ಲವನ್ನು ಮಾಡಿದಾಗ ಅನೇಕ ನಾಥ ಪಂಥದ ಸಂಬಂಧ ಇದೆ ಜೈನ ಧರ್ಮಗಳು ದೈವಗರನ್ನು ಉಳಿಸಿಕೊಂಡಿದ್ದಾರೆ ನಿಮಗೆ ನಿಮಗೆ ಇಲ್ಲಿ ಮೊಘಲರು ಬ್ರಿಟಿಷರು ಬಂದಾಗ ನಾವು ಭಾರಿ ಪ್ರಾಚೀನಕ್ಕೆ ಹೋಗಿ ದೈವಗಳು ಏನಂತ ಹೇಳಿದರೆ ಸೂರ್ಯಚಂದ್ರ ಎಷ್ಟು ಸತ್ಯವೋ ಈ ಅಷ್ಟೇ ಸತ್ಯ ನಮ್ಮ ದೇವಗಳು ಅದು ಸಂದೀಪಾರಧನೆಯಲ್ಲಿ ಬರುವಂಥದ್ದು ಅದೇ ಬಾನ ಬಣತ್ನಂತೆ ಭೂಮಿ ಉಂಡೆ ಮುಟ್ಟ ಅಂತ ಇಲ್ಲಿ ದೈವಾರಾಧನೆಯಲ್ಲಿ ಬರುವಂಥದ್ದು ಈಗ ಚೇತನ್ ಹೇಳಿರುವ ಪ್ರಕಾರ ಇದು ಆದಿವಾಸಿಗಳು ದೈವ ನರ್ತಕರು ಅವರು ಯಾರು ಹಿಂದೂಗಳಲ್ಲ ಅವರು ಬೇರೆನೇ ಇದೆ ಅನ್ನುವಂಥ ರೀತಿಯಲ್ಲಿ ಹೇಳ್ಕೊಂಡಿದ್ದಾರೆ ಹಾಗಾಗಿ ಎಲ್ಲಾದರೂ ದೈವನರ್ತಕರನ್ನು ಹಿಂದೂಗಳಲ್ಲ ಅಂತ ಕಡೆಗಣಿಸಿರುವಂಥದ್ದು ಈ ತುಳುನಾಡಿನಲ್ಲಿ ನಡೆದಿದೆಯಾ ಇಲ್ಲಿಯ ದೈವಗಳಿಗೆ ಹೆಸರೇ ಅದು ಇಲ್ಲಿಯ ಇಲ್ಲಿ ಒಂದು ಭಾರಿ ಪ್ರಾಚೀನದಿಂದ ಮೂಲ ಜನಾಂಗಗಳಿಂದ ಮೇರ ಜನಾಂಗ ಮುಂಡಾಲ ಜನಾಂಗ ಬಾಕುಡ ಜನಾಂಗ ಮಳೆಕುಡಿಯ ಜನಾಂಗ ಇವರೆಲ್ಲರ ಸೇರುವಿಕೆಯಲ್ಲಿ ಇವರೆಲ್ಲರ ಸೇರುವಿಕೆಯಲ್ಲಿ ಇಲ್ಲಿ ದೈವಾರಾಧನೆ ಎಂಬುದನ್ನು ಇಲ್ಲಿಯ ಮೂಲ ಜನಾಂಗದೊಟ್ಟಿಗೆ ಬೇರೆ ಬೇರೆ ಬಿಲ್ಲವ ಕುಲಾಲ ಈ ಈ ಬೇರೆ ಇಂಥ ಜನಾಂಗಗಳು ಇದೆ ಇದರ ಜೊತೆಯಲ್ಲಿ ಹಾಗೆ ಆದರೆ ಇಲ್ಲಿಯ ದೈವಗಳಾಗಲಿ ಇಲ್ಲಿಯ ದೇವರುಗಳಾಗಲಿ ಎಲ್ಲವೂ ಇಲ್ಲಿನ ಮೂಲ ಜನಾಂಗದವರಿಗೆ ಸಿಕ್ಕಿದ್ದು ಈಗ ಸುಬ್ರಹ್ಮಣ್ಯ ದೇವಸ್ಥಾನ ಇರ್ಬೋದು ಬೇರೆ ಬೇರೆ ಅದೇ ರೀತಿ ಅವರು ಅದಕ್ಕೆ ಮುಖಕ್ಕೆ ಬಣ್ಣ ಅದಕ್ಕೆ ಬೇಕಾಗುವ ಸಂಧಿಪಾರ್ದಾನ ಅದಕ್ಕೆ ನಮ್ಮ ಕಟ್ಟುಪಾಡಿನ ಪ್ರಕಾರ ಜನನ ಮರಣದ ಸೂತಕಾದಿಗಳು ಅವರೇ ತಿಂದಂಥ ಹಾರವನ್ನು ನೀಡಿ ತಾಯಿ ಅದೇ ಒಂದು ಶಕ್ತಿ ಬಂದಿದೆ ಒಂದು ಶಕ್ತಿ ಅವರಿಗೆ ಗೋಚರ ಆಗಿದೆ ಅಂತ ಗೊತ್ತಾದ ನಂತರ ಅದೇ ಶಕ್ತಿಯನ್ನು ಅವರು ಅದನ್ನು ಈಗ ಸನ್ ಮಗುವನ್ನು ತೊಟ್ಟಿಲಲ್ಲಿ ಹಾಕಿ ತೂಗಿದಾಗೆ ಒಂದು ಸಂಧಿ ಅದಕ್ಕೆ ಹಾಕಿ ಅದನ್ನು ನಮಗೆ ಕೊಟ್ಟು ಅದು ಬೆಳೆಸಿದ್ರು ಮತ್ತು ಅದಕ್ಕೆ ನಮಗೆ ಬೇರೆ ಬೇರೆ ಎಲ್ಲ ಜಾತಿ ಜನಾಂಗಗಳು ವರ್ಗಗಳು ಬಂದಾಗ ನಗರದೊಳಗಡೆ ನಾಗರಿಕತೆ ಪ್ರಕೃತಿಯೊಳಗಡೆ ಒಂದು ಸಂಸ್ಕೃತಿ ಇದು ಹುಟ್ಟಿ ಹುಟ್ಟಿದಾಗ ಅದಕ್ಕೆ ಬೇರೆ ಬೇರೆ ರೀತಿಯ ರೂಪರೇಖೆ ಕೊಟ್ಟು ಅದನ್ನು ಪ್ರಾದೇಶಿಕವಾಗಿ ವಿಂಗಡಿಸಿ ಅದಕ್ಕೆ ಗುಡಿಯ ಕಟ್ಟೆಯ ಗೋಪುರವ ಇದನ್ನೆಲ್ಲ ಕಟ್ಟಿ ಅದಕ್ಕೊಂದು ಬನ್ನೆಲ್ಲ ಮಾಡ್ತಾ ಮಾಡ್ತಾ ಬಂದು ದೇವಾರಾಧನೆ ಈ ಹಂತಕ್ಕೆ ಬಂದು ನಿಂತಿದೆ ಮತ್ತು ದೇವಾರಾಧನೆ ಎಂಬುದ ಬಗ್ಗೆ ನಿಮಗೆ ಯಾವುದೇ ಅದು ಆ ಧರ್ಮ ಈ ಧರ್ಮ ಅಂತ ನಾವು ವಿಂಗಡೇ ಮಾಡೋದು ಭಾರೀ ಸಮಯದಲ್ಲಿ ನಾವು ದೊಡ್ಡ ಒಂದು ಬೆಳವಣಿಗೆ ಅಲ್ಲ ಯಾಕಂದರೆ ಸ್ಪಷ್ಟವಾಗಿ ಇದು ದ್ರಾವಿಡ ಮೂಲ ಪರಂಪರೆಯ ಸಂಸ್ಕೃತಿ ಸ್ಪಷ್ಟ ಮತ್ತು ಸನಾತನ ಹಿಂದೂ ಧರ್ಮದ ಒಳಗಡೆ ಆಗುವಂಥದ್ದಂತೂ ಸ್ಪಷ್ಟ ಮತ್ತು ಇದೆಲ್ಲವೂ ದೈವಾರಾಧನೆಗಳೆಲ್ಲವೂ ಅದರ ಸಂದಿಪಾರಾಧನೆಗಳು ಅವಿದ್ಯಾವಂತರ ಬಾಯಿಯಿಂದ ಬಾಯಿಗೆ ಮಸ್ತಕದಿಂದ ಮಸ್ತಕ ಹರಿದು ಬಂದಿದೆ ಇವತ್ತಿನವರೆಗೆ ಈಗ ವಿದ್ಯಾವಂತರ ಕೈಗೆ ಸಿಕ್ಕಿ ಇಂಥ ಚರ್ಚೆಗಳು ಸಂಭವಿಸಿದೆ ಇದಕ್ಕೆ ಎಲ್ಲಿಯೂ ನಿಮಗೆ ಮಹಾಭಾರತ ರಾಮಾಯಣ ಭಗವದ್ಗೀತೆಗಳನ್ನು ಪುರಾಣಗಳನ್ನು ವೇದಗಳನ್ನು ಬರೆದಾಗೆ ಲಿಖಿತ ರೂಪದಲ್ಲಿ ಪುಸ್ತಕದಲ್ಲಿಯೋ ತಾಲೇಗರಿಯಲ್ಲಿಯೋ ತಾಮ್ರದಲ್ಲಿಯೋ ಇದು ಸಿಗಲಿಕ್ಕಿಲ್ಲ ಇಲ್ಲ ಇದು ಏನಿದ್ರೂ ಮನಸ್ಸು ಮಸ್ತಕದೊಳಗಿರುವಂಥದ್ದು ಮತ್ತು ಇದು ಎಲ್ಲರಿಗೂ ಇದರ ಕಥೆ ಆಗಲಿ ಸಂಧಿ ಆಗಲಿ ಅವಶ್ಯಕತೆ ಇಲ್ಲ ಯಾವ ನರ್ತಕ ಅದನ್ನು ಆರ ಸೇವೆ ಮಾಡ್ತಾನೆ ಅವನಿಗೆ ಮಾತ್ರ ಸೀಮಿತವಾದಂಥ ಒಂದು ವಸ್ತು ಈಗ ಚೇತನ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರುವಂಥದ್ದು ಸಾಕಷ್ಟು ವಿರೋಧಗಳನ್ನು ವ್ಯಕ್ತ ಆಗ್ತಿರುವಂಥದ್ದು ಹಾಗಾಗಿ ಚೇತನ್ಗೆ ಏನು ಹೇಳಿಕೆ ಬಯಸ್ತೇನೆ ನಾನು ಚೇತನ್ರಿಗೆ ಇಷ್ಟೇ ಹೇಳ್ತೇನೆ ಯಾಕಂತೇಳಿದರೆ ನೋಡಿ ನೀವು ಇದರ ಬಗ್ಗೆ ಈ ಕ್ಷಮ ಈ ಸಮಯದಲ್ಲಿ ಇದರ ಬಗ್ಗೆ ಇಂಥ ಚರ್ಚೆಗಳು ಅನವಶ್ಯಕ ಯಾಕಂತೇಳಿದರೆ ದೈವಾರಾಧನೆ ಎಂಬುದು ಒಂದು ಚರ್ಚೆಯ ಮತ್ತು ಅಧ್ಯಯನದ ವಸ್ತು ಅಲ್ಲ ಅದು ಏನಿದ್ರು ಅಧ್ಯಯನಕ್ಕೋ ಚರ್ಚೆಗೆ ಹೋಗುವಾಗ ಅದು ಪ್ರಾರ್ಥಿಸುವಂಥ ವಸ್ತು ಮತ್ತು ಇದರ ಬಗ್ಗೆ ನಮಗೆ ಏನಾದರೂ ಸ್ವಲ್ಪ ತಿಳುವಳಿಕೆ ಆಳವಾದ ಅಧ್ಯಯನ ಗೊತ್ತಿದ್ದು ನಾವು ಮಾತಾಡುವಂಥದ್ದು ಭಾರಿ ಒಳ್ಳೆ ಒಳ್ಳೆಯ ವಿಚಾರ ಮತ್ತು ದೈವಾರಾಧನೆಯನ್ನು ಹಿಂದೂ ಎಡ ಬಲ ರಾಜಕೀಯ ವಿಂಗಡಿಸ್ಬೇಡಿ ಯಾಕಂತೇಳಿದೆ ದೈವಾರಾಧನೆಯಲ್ಲಿ ಸರ್ವಧರ್ಮಗಳ ಸರ್ವ ಬಹುತ್ವದ ಬಹುತ್ವದ ಎಲ್ಲ ಜಾತಿಗಳ ಒಗ್ಗೂಟುವಿಕೆಯಲ್ಲಿ ಆಗುವಂಥದ್ದು ದೈವಾರಾಧನೆ ದೇವಾರಾಧನೆಯಲ್ಲಿ ಬೇರೆ ಬೇರೆ ಜನಾಂಗಕ್ಕೆ ಕೊಟ್ಟಾಗೆ ಸಾವಿರದ ನಾಲ್ನೂರು ವರ್ಷಗಳ ನಂತರ ಆರಂಭ ಅಂತ ಕ್ರಿಶ್ಚಿಯನ್ ಮತ್ತು ಮುಸ್ಲಿಮರಿಗೆ ಆ ಧರ್ಮದವರಿಗೆ ಒಂದೆರಡು ಒಂದು ಸ್ಥಾನಮಾನವನ್ನು ಇಟ್ಟಿದ್ದಾರೆ ಮತ್ತು ಯಾವುದೇ ದೈವದ ಜಾಗದಲ್ಲಿ ಬಂದಾಗ ಯಾರುವರೆಗಿನವರು ಬಂದಿದ್ದಾನೆ ಪರವೃದ ಕ್ಲಿಯರ್ ಅಂಡ ತಿಳಿಸಿ ಅಂತ ದೈವ ಹೇಳ್ತದೆ ನಮ್ಮ ಸರ್ಕಾರದಿಂದ ಒಬ್ಬ ನೋಡಿ ಎಲ್ಲಿಯವರೆಗೆ ದೈವಾರಾಧನೆಯಲ್ಲಿ ಅಂಥ ವ್ಯವಸ್ಥೆ ಎಲ್ಲರನ್ನು ವಿಚಾರಿಸಿ ಒಬ್ಬ ಈಗ ಒಂದು ಸರಕಾರಿಗೆ ಸಂಬಂಧಪಟ್ಟ ಒಬ್ಬ ಪೊಲೀಸ್ ಇಲಾಖೆಯವರು ಬಂದದ್ದು ಏನೋ ಸೂಚನೆ ಕೊಟ್ಟರು ಸರ್ಕಾರಕ್ಕೆ ಮೂಲೆ ನಡೆದಿದೆ ಅಂತ ಕೇಳ್ತದೆ ಇವತ್ತಿನ ವಾರಕ್ಕೂ ಅಂದರೆ ಆ ಬದಲಾವಣೆಗಳಿದೆ ಒಬ್ಬ ಮಿನಿಸ್ಟ್ರು ಬಂದರೂ ಮಾತಾಡ್ತಾರೆ ಯಾರು ಯಾರ್ಯಾರು ಗತಿ ಬೈಲ್ತಾರಲ್ಲ ಘಟ್ಟದ ಬರೆದ ಸಮುದ್ರ ನಿನ್ನ ಅದ್ವಿ ಪೊದ್ವೆ ಇಷ್ಟೇ ಕಟ್ಟೆ ಏನೇನು ಕೈ ಸೇರೊಂದು ಕಾಲ ಅಂತ ಕೇಳ್ತದೆ ಅಂದರೆ ಅಷ್ಟು ಹೇಳಿ ಅದೊಂದು ಆಹಾರ ತಿನ್ನುವಾಗ ಸಮೇತ ನೇರ ತಿನ್ನುವುದಿಲ್ಲ ಅದಕ್ಕೆ ನಮ್ಮಲ್ಲಿ ಎಲ್ಲ ಅಲ್ಲಿ ಸೇರಿದಂಥ ಭಕ್ತರಲ್ಲಿ ನಿನ್ನ ಏನಾದರೂ ನನ್ನ ಈ ಸಮಯದ ಈ ಜಾತ್ರೋತ್ಸವ ಸಮಯದಲ್ಲಿ ಗಲಾಟೆ ಡೊಂಬಿಗಲು ನಡೆದು ಯಾರಿಗಾದರೂ ನೋವಾಗಿದೆ ಅಂತ ಕೇಳ್ತಾರೆ ಅಲ್ಲ ನಿಮಗೆ ಏನಾದರೂ ಈಗ ನಿನ್ನ ಅದನ್ನು ಯಾರು ಸ ಅದಕ್ಕೆ ಸಮರ್ಪಿಸ್ತಾರೆ ಅವನಲ್ಲೂ ಕೇಳ್ತಾರೆ ಅದು ನಿನ್ನ ಕರ್ಲ ಕೊಡಿಟಿತ್ತಿನ ಬೇ ನೋವನ್ನು ಕರ್ಲಲ್ಲಿದ್ದಂಥ ನೋವನ್ನು ತೆಗೆದುಕೋ ರಾಪಿ ಪಕ್ಕೀರದ ಪರಪಿ ಭಜಿನ ಮುಟ್ಟ ನರತಿಕಾರದ ರಾಪಿ ಪಕ್ಕೀರದ ಪರಪಿ ಮುಟ್ಟ ಮಿಟ್ಟ ರೆಡ್ಡು ಕಾರನಮನೆ ಅರ್ಧ ನಾಲ್ಕು ಕಾರ ಸಬ್ರ ಅಂದರೆ ಪಕ್ಕಿ ಹಕ್ಕಿಗಳು ಪ್ರಾಣಿಗಳು ಮನುಷ್ಯ ಪ್ರಾಣಿಗಳು ಎಲ್ಲರಿಗೂ ಹಾರ ಸೇರಿದೆಯಾ ಅದರ ನಂತರ ನಾನು ಸ್ವೀಕರಿಸ್ತೇನೆ ಅಷ್ಟ ಧರ್ಮ ನಡೆದರೆ ಮಾತ್ರ ಸ್ವೀಕರಿಸ ಇಂಥ ಒಂದು ದೇವಾರಾಧನೆ ನೋಡಲಿಕ್ಕೆ ವಿಶೇಷವಾಗಿ ಕಂಡರು ಬಾರಿ ಸರಳ ಮತ್ತು ಮುಗ್ಧವಾದ ಆಚರಣೆಯ ದೇವಾರಾಧನೆ ಕಾರ್ಮಿಕದ ದೇವಾರಾಧನೆ ಇದನ್ನು ವಾದ ವಿವಾದ ಚರ್ಚೆಗೆ ಉಪಯೋಗ ಮಾಡಬೇಡಿ ಮತ್ತು ಇದನ್ನು ಸಂಧಿ ಪಾರ್ದಾನ ಗ್ರಂಥ ಓದಿ ಅದರ ಅಭ್ಯಾಸ ಮಾಡಿ ಅದರ ಮೂಲ ತಿಳ್ಕೊಂಡು ನೀವು ಯಾರು ದೇವಾರಾಧನೆಯಲ್ಲಿ ಬರಬೇಡಿ ಯಾಕಂತ ಹೇಳಿದರೆ ಇದು ಒಂದು ಕಾರ್ಣಿಕ ಶಕ್ತಿ ಇದರ ಕಾರಣಿಕವನ್ನು ಅರಿತು ಇಲ್ಲಿ ಬನ್ನಿ ಇದರ ಎದುರು ಯಾರಿಗೂ ಚರ್ಚೆ ಮಾಡಲಿಕ್ಕೆ ಅವಕಾಶ ಇಲ್ಲ ಎಷ್ಟು ದೊಡ್ಡವನಾದರೂ ದೈವದೆದುರು ಎದುರು ತಲೆ ಬ ಚಿರಬಾಗಿ ಕರಮುಗಿದು ಕಣ್ಣಲ್ಲಿ ಒಂದಂಚು ನೀರು ಬಿಟ್ಟು ಶರಣಾಗತಿಯನ್ನು ಮಾಡೋದಲ್ಲದೆ ಅದರ ಬಗ್ಗೆ ಚರ್ಚೆ ಅಲ್ಲ ಚರ್ಚೆಯ ವಸ್ತು ಅಲ್ಲ ಏನೇ ಇದ್ದರೂ ಇವತ್ತಿಗೂ ಕೈ ಬಿಡುವ ಪ್ರಯತ್ನ ಮಾಡಿ ಇದು ಏನೇ ಇರ್ಬೋದು ಇದು ಎಡ ಬಲ ಚಿಂತನೆ ಚಿಂತನೆಯ ವಸ್ತು ಅಲ್ಲ ಚರ್ಚೆಯ ವಸ್ತು ಅಲ್ಲ ಇದು ತುಳು ವಿಮರ್ಶಕ ತಮ್ಮಣ್ಣ ಶೆಟ್ಟಿ ಅವರ ಮಾತು ಕ್ಯಾಮ್ರಾಮನ್ ನಿಖಿಲ್ ಸುವರ್ಣ ಜೊತೆ ಸುಖಪಾಲ್ ಪುಳಲಿ ಪಬ್ಲಿಕ್ ಟಿ ವಿ ಮಂಗಳೂರು